ವಿಜಯಪುರದ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇದರ ಪರಿಣಾಮ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ದಿಢೀರಂತ ಆರೋಗ್ಯದಲ್ಲಿ ಏರುಪೇರಾಗಿದೆ ಸಂಸದರಿಗೆ. ಹೀಗಾಗಿ ತಕ್ಷಣಕ್ಕೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಐಸಿಯುನಲ್ಲಿ ಚಿಕಿತ್ಸೆ ಕೊಡೋ ಕೆಲಸ ಕೂಡ ಆಗ್ತಾ ಇದೆ. ಸಂಸದ ರಮೇಶ್ ಜಿಗಜಿಣಗಿಗೆ ದಿಢೀರಂತ ಎದೆನೋವು ಕಾಣಿಸಿಕೊಂಡಿದ್ದು ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಾಗಲಕೋಟೆ ಮಾರ್ಗವಾಗಿ ಸಂಚಾರ ಮಾಡ್ತಾ ಇದ್ದ ವೇಳೆ ಅವರಿಗೆ ಹಾರ್ಟ್ ಪೇನ್ ಬಗ್ಗೆ ಅವರು ತಿಳಿಸಿದ್ರಂತೆ. ಸೊ ತಡ ಮಾಡದೆ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡೋ ಕೆಲಸವನ್ನ ವೈದ್ಯರು ಮುಂದುವರೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಐಸಿಯುನಲ್ಲಿಟ್ಟು ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ ಸಂಸದ ರಮೇಶ್ ಜಿಗಜಿಣಗಿ. ಆರೋಗ್ಯದಲ್ಲಿ ಏರುಪೇರು ಡಿಟೇಲ್ಸ್ ಕೊಡ್ತಾರೆ ರವಿ. ರವಿ, ಈಗ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಏನಾಗಿತ್ತು, ಎಷ್ಟೊತ್ತಿಗಾಗಿದ್ದು, ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ವಿಜಯಪುರ ಸಂಸದರಾಗಿರ್ತಕ್ಕಂತ ರಮೇಶ್ ಜಿಗಜಿಣಗಿ ಅವರು ಬಾಗಲಕೋಟೆ ಅಂದ್ರೆ ವಿಜಯಪುರದಿಂದ ಬಾಗಲಕೋಟೆ ಮಾರ್ಗವಾಗಿ ಬೆಳಗಾವಿಗೆ ತೆರಳುತ್ತಿರ್ತಾರೆ. ಆ ಟೈಮ್ನಲ್ಲಿ ಅವರಿಗೆ ಸ್ವಲ್ಪ ಹೃದಯಕ್ಕೆ ಏನು ನೋವಾಗಿರ್ತಕ್ಕಂತ ವಿಷಯ ಕಂಡು ಬಂದಿದ್ದರಿಂದ ಇಮಿಡಿಯೇಟ್ಲಿ ಅವರು ಕುಮಾರೇಶ್ವರ ಅಂದ್ರೆ ಬಾಗಲಕೋಟೆಯ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ದಾಖಲಾದ ನಂತರ ಅವರಿಗೆ ಎಲ್ಲ ಚಿಕಿತ್ಸೆಯನ್ನು ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ ಅವ್ರದ್ದು ECGಯನ್ನ ಕೂಡ ಟೆಸ್ಟ್ ಮಾಡಲಾಗ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಅವ್ರದ್ದು ನಾರ್ಮಲ್ ಬಂದಿರತಕ್ಕಂಥದ್ದು. ಯಾವುದೇ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ. ಸಂಸದರು ಆರಾಮಾಗಿದ್ದಾರೆ ಅನ್ನುವಂಥದ್ದು ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು, ಅಲ್ಲಿ ಮಾಧ್ಯಮದವ್ರನ್ನ ಹೊರಗಡೆ ಹಾಕ್ತಾ ಇರ್ತಕ್ಕಂಥದ್ದು ಮಮತಾ, ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಮಮತಾ. ಆಲ್ ರೈಟ್, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ. ECG ರಿಪೋರ್ಟ್ ನಾರ್ಮಲ್ ಇದೆ ಅನ್ನೋದು ಕುಟುಂಬಸ್ಥರು ಹಾಗೂ ಅವರ ಅಭಿಮಾನಿಗಳಲ್ಲಿ ನಿಟ್ಟುಸಿರು ಬಿಡುವಂತಹ ವಿಚಾರ. ಟ್ರೀಟ್ಮೆಂಟ್ ಮುಂದುವರಿತಾ ಇದೆ, ಆದರೆ ಭಯಭೀತರಾಗುವಂತಹ ಯಾವುದೇ ಪರಿಸ್ಥಿತಿ ಇಲ್ಲ ಅನ್ನೋದನ್ನು ಚಿಕಿತ್ಸೆ ಕೊಡ್ತಾ ಇರುವಂತಹ ವೈದ್ಯರು ಪ್ರಾಥಮಿಕವಾಗಿ ಮಾಹಿತಿ ಕೊಟ್ಟಿದ್ದಾರೆ.